ಹಲೋ, ಇವತ್ತು ಬೆಳ್ಳುಳ್ಳಿ ಮಂಡಕ್ಕಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಒಂದು 4 ಸ್ಪೂನು ಎಣ್ಣೆಯನ್ನು ಹಾಕಿ ಅದರಲ್ಲಿ ಕಡಲೆ ಬೀಜವನ್ನು ಕರಿತಾ ಇದ್ದೀನಿ. ಕಡಲೆ ಬೀಜ ಕೆಂಪಗಾಗುವ ಹಾಗೆ ಕರಿಬೇಕು. ಕರಿದಾದಮೇಲೆ ಸ್ವಲ್ಪನೇ ಸಾಸಿವೆ, ಸ್ವಲ್ಪನೇ ಜೀರಿಗೆ, ಈಗ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಸುಲಿದು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸ್ಕೊಳ್ಳೋಣ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸೋಣ. ಹಾಗೆಯೇ ಒಂದು ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನ್ ಅರಿಶಿನವನ್ನು ಬೆರೆಸ್ಕೊಳ್ಳೋಣ. ಸಕ್ಕರೆಯನ್ನು ಸ್ವಲ್ಪ ಹಾಕಬಹುದು, ಬೇಕಂದರೆ ಸಕ್ಕರೆಯನ್ನು ಹಾಕ್ಬೋದು, ಇಲ್ಲಾಂದರೆ ಬೇಡ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಅಥವಾ ಖಾರದ ಪುಡಿನಾದರೂ ಹಾಕ್ಕೊಳ್ಬೋದು. ಈಗ ಬೆಳ್ಳುಳ್ಳಿ ಮಂಡಕ್ಕಿಯನ್ನು ಮಾಡೋದಕ್ಕೆ ಒಗ್ಗರಣೆ ರೆಡಿಯಾಗಿದೆ. ಈಗ ನೋಡಿ, ನಾನು ಮಂಡಕ್ಕಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆಯನ್ನು ಬೆರೆಸ್ಕೊಳ್ತೀನಿ. ನಮ್ಮ ಕಡೆ ಮಂಡಕ್ಕಿ ಅಂತೀವಿ, ನಿಮ್ಮ ಕಡೆ ಕಳ್ಳೆ ಪೂರಿ ಅಂದ್ರೂ ಓಕೆ, ಪೂರಿ ಅಂದ್ರೂ ಓಕೆ, ಕೆಲವು ಕಡೆ ಒಂದೊಂದು ಹೇಳ್ತಾರೆ. ಈ ಮಂಡಕ್ಕಿಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಆ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಳಿಗಾಲದಲ್ಲಿ ಈ ಬೆಳ್ಳುಳ್ಳಿ ಮಂಡಕ್ಕಿಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಈ ಬೆಳ್ಳುಳ್ಳಿ ನಮ್ಮ ದೇಹವನ್ನು ಬೆಚ್ಚಗಿಡುತ್ತೆ ಮತ್ತು ನಾಲಿಗೆಯು ರುಚಿಯನ್ನು ಹೆಚ್ಚಿಸುತ್ತೆ. ಸಿಮ್ಮಲ್ಲಿಟ್ಕೊಂಡು ಮಂಡಕ್ಕಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಮಂಡಕ್ಕಿ ಗರಿ ಗರಿಯಾಗಿ ಇರುತ್ತೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಗರಿ ಗರಿಯಾದ ರುಚಿಯಾದ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿಯಾಗಿದೆ. ಇದರ ಜೊತೆ ನಾನು ಕೊತ್ತಂಬರಿ ಕಾಳಿನ ಕಷಾಯವನ್ನು ಮಾಡಿದ್ದೀನಿ, ಇದರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ಬಾಯ್.